ವಿಶ್ವ ಬ್ಯಾಂಕ್ ಪ್ರಕಾರ ಏಳ್ನೂರು ಕೋಟಿ ಜನಸಂಖ್ಯೆಯ ನಲವತ್ತು ಪ್ರತಿಶತ ಜನರು ಬಡತನದಲ್ಲಿದ್ದಾರೆ ಅವರ ಒಂದು ಧ್ಯೇಯ ಏನಂದ್ರೆ ಕಡು ಬಡತನದಲ್ಲಿರೋ ಈ ನಲವತ್ತು ಪ್ರತಿಶತ ಜನರನ್ನ ಅದರಿಂದ ಮೇಲೆತ್ತೋದು ಖಂಡಿತವಾಗಿ ನೀವು ಅದನ್ನು ಹಂಬಲಿಸ್ತೀರಿ ಅಂದುಕೊಂಡಿದ್ದೀನಿ ಖಂಡಿತವಾಗಿ ವಿಶ್ವಸಂಸ್ಥೆಯೊಂದಿಗೆ ನನ್ನ ತೊಡಗುವಿಕೆಯ ಒಂದು ಅಂಶ ಅಂದರೆ ಎರಡು ಸಾವಿರದ ಮೂವತ್ತರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಯೋಗ ಹೇಗೆ ಸಹಾಯ ಮಾಡಬಹುದು ಅಂತ ನೋಡೋದು ಸಾಮಾಜಿಕ ಅಸಮಾನತೆ ಇಲ್ಲ ಅಂತಿಲ್ಲ ತೀವ್ರ ಅಸಮಾನತೆ ಇದೆ ಅದನ್ನು ಸರಿಪಡಿಸಬೇಕಿದೆ ಪ್ರಶ್ನೆ ಹೇಗೆ ಅನ್ನೋದು ನಾವು ಸಂಪತ್ತಿನ ಮರು ಹಂಚಿಕೆ ಅಂತೆಲ್ಲ ಹೋದರೆ ಅದು ಮತ್ತೆ ಸಂಪೂರ್ಣ ಅವ್ಯವಸ್ಥೆ ಉಂಟು ಮಾಡುತ್ತೆ ನಾವು ಮಾರ್ಕೆಟ್ ಎಕಾನಮಿ ಆಯ್ಕೆ ಮಾಡಿಕೊಂಡಿರೋರು ಅದು ಅತ್ಯುತ್ತಮ ಆಯ್ಕೆ ಅಂತ ಅಲ್ಲ ಆದರೆ ಇಲ್ಲಿವರೆಗೆ ಕೆಲಸ ಮಾಡಿದ ಒಂದೇ ಕಳಪೆ ಆಯ್ಕೆ ಅದೇ ನನ್ನನ್ನು ಕೇಳಿದ್ರೆ ಅದೊಂದು ಕಳಪೆ ಆಯ್ಕೆ ಆದ್ರೆ ದುರದೃಷ್ಟವಶಾತ್ ಕೆಲಸ ಮಾಡಿರೋದು ಅದೊಂದೇ ಕೆಲಸ ನಾವು ಯಾವತ್ತೂ ತ್ಯಜಿಸಬಾರ್ದು ಎಲ್ಲರಿಗೂ ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಮಾಡೋದು ಹೇಗೆ ಅಂತ ನೋಡಬೇಕು ಅದೊಂದು ಸೂಕ್ಷ್ಮ ಏರ್ಪಾಡು ಭಾರತದಲ್ಲಿ ಇದು ಆಗ್ತಾನೆ ಇರುತ್ತೆ ನಾವೀಗ ಮಾರ್ಕೆಟ್ ಎಕಾನಮಿ ಆದ್ರೆ ನಮ್ಮ ಮನಸ್ಸಿನಲ್ಲಿ ಸಮಾಜವಾದದ ಹ್ಯಾಂಗ್ ಓವರ್ ಇನ್ನೂ ಇದೆ ಯಾರಾದರೂ ತುಂಬಾ ಯಶಸ್ವಿ ಆದ್ರೆ ಎಲ್ಲರೂ ಓ ಇದು ಸರಿ ಇಲ್ಲ ನೋಡಿ ಎಷ್ಟು ದುಡ್ಡು ಮಾಡ್ತಿದ್ದಾನೆ ಅಂತಾರೆ ಇಲ್ಲ ಇದು ಮಾರ್ಕೆಟ್ ಎಕಾನಮಿಯ ಅಸಹ್ಯತೆ ಅದನ್ನ ಆರಿಸಿದ್ದು ನಾವೇ ಯಾರಾದರೂ ಇಲ್ಲಿ ಮೈ ಪೂರ್ತಿ ಚಿನ್ನ ಬಳ್ಕೊಂಡು ತಿರುಗಾಡಿದ್ರೆ ನನಗದು ಅಸಹ್ಯ ಅನಿಸಿ ನಾನು ತಲೆ ಬಗ್ಗಿಸಬಹುದು ಆದ್ರೆ ನಾನು ಅವನನ್ನ ವಿರೋಧಿಸಬಾರದು ಏಕೆಂದರೆ ದುರದೃಷ್ಟ ವಶಾತ್ ನಾವು ಆರಿಸಿಕೊಂಡಿರುವ ವ್ಯವಸ್ಥೆ ಅದು ದುರದೃಷ್ಟ ವಶಾತ್ ನಮಗೆ ಆ ಅಸಖ್ಯ ವ್ಯವಸ್ಥೆ ಒಂದು ಮಟ್ಟಿಗೆ ಕೆಲಸ ಮಾಡಿದೆ ಬೇರೆ ಸುಂದರ ವ್ಯವಸ್ಥೆಗಳು ಕೆಲಸ ಮಾಡಲಿಲ್ಲ ಯಾಕೆ ಕೆಲಸ ಮಾಡಲಿಲ್ಲ ಅಂದ್ರೆ ಮನುಷ್ಯರು ಅದಕ್ಕೆ ಸಿದ್ಧರಿರಲಿಲ್ಲ ವ್ಯವಸ್ಥೆ ಅದ್ಭುತವಾಗಿರಬಹುದು ಯು ನೀಡ್ ಯೋಗಿ ದ ವರ್ಲ್ಡ್ ಜಗತ್ತನ್ನ ಯೋಗಿಗಳು ನಡೆಸಬೇಕು ಆಳವಾದ ಏಕತೆಯ ಭಾವವಿರೋ ಜನರು ಇಲ್ಲ ಯೋಗಿ ಅಂದಾಗ ಯಾವುದೋ ಭಂಗಿಯಲ್ಲಿ ಕುಳಿತಿರೋವನನ್ನು ಕಲ್ಪಿಸಿಕೊಂಡು ಅವನು ಯೋಗಿ ಅಂದುಕೋಬೇಡಿ ತನ್ನನ್ನು ಹೇಗೆ ನೋಡ್ತಾನೋ ಎಲ್ಲರನ್ನೂ ಹಾಗೆ ನೋಡೋನು ಯೋಗಿ ವ್ಯವಸ್ಥೆಯನ್ನ ಆ ತರಹದ ಜನರು ನಡೆಸಬೇಕು ಆದರೆ ಅದಿನ್ನು ತುಂಬಾ ದೂರ ಇದೆ ಆದ್ರೂ ನಾವು ಜನರ ಮೇಲೆ ಕೆಲಸ ಮಾಡ್ತಿದ್ದೀವಿ ನಿಮ್ಮ ಜೊತೆ ಜಗತ್ತಿನ ಅನೇಕ ನಾಯಕರ ಜೊತೆ ಮಾತುಕತೆ ನಡೆಸ್ತಿದ್ದೀವಿ ಯೋಗದ ಕಂಪು ಅವರನ್ನ ಸ್ವಲ್ಪ ಸೋಕುತ್ತೆ ಅನ್ನೋ ಆಶಯದಿಂದ ಅವರು ಜಗತ್ತನ್ನು ನೋಡೋ ರೀತಿ ಯೋಚಿಸೋ ಭಾವಿಸೋ ರೀತಿ ಬದಲಾಗಲಿ ಅಂತ ಇದು ನೈತಿಕತೆ ಅಥವಾ ಶಿಷ್ಟಾಚಾರ ಅಲ್ಲ ಆದರೆ ನೀವು ಅನುಭವಾತ್ಮಕವಾಗಿ ಜೀವನವನ್ನು ಗ್ರಹಿಸುವ ರೀತಿ ನಾಯಕರಲ್ಲಿ ಹತ್ತು ಪರ್ಸೆಂಟ್ ಬದಲಾದರೂ ಸಾಕು ಅಗಾಧ ಬದಲಾವಣೆಗಳಾಗುತ್ತೆ ಹೇಳಬೇಕು ನಾನು ಎಕನಾಮಿಕ್ ಫೋರಂಗೆ ಹೋಗಿದ್ದಾಗ ಕೇಳಿದ್ರು ಸದ್ಗುರು ಜಗತ್ತನ್ನು ಬದಲಿಸೋದಕ್ಕೆ ನಾವು ನಿಮಗಾಗಿ ಮಾಡಬಹುದಾದ ಒಂದು ವಿಷಯ ಏನು ನಾನಂದೇ ನಾನು ಇಪ್ಪತ್ತೈದು ಜನರ ಹೆಸರು ಹೇಳ್ತೀನಿ ಅವರನ್ನು ನನಗೆ ಐದು ದಿನಕ್ಕೆ ಕೊಡಿ ಮುಂದಿನ ಮೂರು ವರ್ಷಗಳಲ್ಲಿ ಜಗತ್ತಿನಲ್ಲಿ ಅಗಾಧ ಪರಿವರ್ತನೆಯಾಗುತ್ತೆ ಯಾರು ಆ ಇಪ್ಪತ್ತೈದು ಜನ ಅಂತ ಕೇಳಿದರು ನಾನು ಇಪ್ಪತ್ತೈದು ಪ್ರಧಾನ ರಾಷ್ಟ್ರಗಳ ನಾಯಕರನ್ನು ಹೆಸರಿಸಿದೆ ಅವು ಜಗತ್ತಿನ ಆರ್ಥಿಕತೆಯ ತೊಂಬತ್ತು ಪರ್ಸೆಂಟ್ ಅನ್ನು ಹೊಂದಿವೆ ಈ ಇಪ್ಪತ್ತೈದು ನಾಯಕರು ಸ್ವಲ್ಪ ವಿಭಿನ್ನವಾಗಿ ಯೋಚಿಸಿದರೆ ಎಲ್ಲನೂ ಬದಲಾಗುತ್ತೆ